ಮತ್ತೊಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸೈನ್ಸ್ ಆಫ್ ಲವ್ ಕಾರ್ಯಕ್ರಮಕ್ಕೆ ಸೊ ಕಾನ್ಸ್ಟೆಂಟ್ಲಿ ಕಂಪ್ಲೇನಿಂಗ್ ವಿಥೌಟ್ ಗೆಟಿಂಗ್ ಎನಿ ರಿಸಲ್ಟ್ಸ್, ಎನಿ ಪಾಸಿಟಿವ್ ಡಿಫ್ರೆನ್ಸ್. ಸೊ ಖಂಡಿತ ಯಾರಿಗೇ ಆಗಲಿ ಒಂದು ಫ್ರಸ್ಟ್ರೇಷನ್ ಆಗುತ್ತೆ, ಕೋಪ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ಹೇಗೆ ಒಂದು ಏನೋ ಕಂಪ್ಲೇನ್ ಮಾಡಿದ್ರೆ ಅವರಲ್ಲಿ ಚೇಂಜಸ್ ಕಾಣಬಹುದು, ಯಾವ ರೀತಿ ಅವ್ರಿಗೆ ತಿಳಿಸಿ ಹೇಳಬೇಕು, ಇದೆಲ್ಲ ನೀವು ಗಮನ ಕೊಡಬೇಕಾಗುತ್ತೆ. ಸೊ ಇನ್ನೊಂದು ಏನಪ್ಪ ಅಂದರೆ, ನಿನ್ನೆ ಎಪಿಸೋಡ್ನಲ್ಲಿ ಐ ಥಿಂಕ್ ಈ ಕೋಪ ಯಾವ ರೀತಿ ನಿಮ್ಮ ಸಂಬಂಧವನ್ನು ಹಾಳು ಮಾಡುತ್ತೆ ಅದ್ರ ಬಗ್ಗೆನೇ ಮಾತಾಡಿದ್ದೆ. ಸೊ ಇನ್ಫ್ಯಾಕ್ಟ್ ಈ ಥರ ಒಂದು ಕಂಪ್ಲೇನಿಂಗ್ ಮಾಡಬೇಕಾದ್ರೂ ಕೂಡ ಆ್ಯಂಗರ್ ಇಸ್ ಅ ಡಿಸ್ಟ್ರಾಕ್ಷನ್. ಸೊ ನೀವೇನು ಅವ್ರಿಗೆ ಹೇಳಬೇಕಂತಿರ್ತೀರ, ಕೋಪದಿಂದ ಹೇಳಿದಾಗ ಅದು ತಲುಪೋದಿಲ್ಲ, ಅದು ನಾಟೋದಿಲ್ಲ ಅವ್ರಿಗೆ. ಸೊ ಅದ್ರ ಬದಲು ಅವ್ರೇನು ಏನೋ ಅವರೊಂದು ರೀತಿ ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಡ್ತಾರೆ. ಓ ಏನು ಹಂಗಾರೆ ನಿನ್ನಲ್ಲಿ ಏನೂ ತಪ್ಪೇ ಇಲ್ವಾ, ನೀನು ತುಂಬ ಪರ್ಫೆಕ್ಟಾ, ನೀನು ಮಿಸ್ ಪರ್ಫೆಕ್ಟಾ, ಅಥವಾ ಹೀರೋಯಿನ್ನಾ, ಅಥವಾ ನೀನು ಮಿಸ್ಟರ್ ಪರ್ಫೆಕ್ಟಾ. ಸೊ ಈ ಥರ ಏನೋ ಡೈಲಾಗ್ಸ್ನ ನೀವು ಕೇಳಿರ್ತೀರ. ಅದಕ್ಕೋಸ್ಕರ ನಿಮಗೇನಾದರೂ ಸಮಸ್ಯೆ ಇದ್ದರೆ ನಿಮ್ಮ ಪಾರ್ಟ್ನರಿಂದ, ಅಥವಾ ಏನೋ ಚೇಂಜಸ್ ಮಾಡ್ಕೋಬೇಕು ಅವ್ರ ಲೈಫ್ ಸ್ಟೈಲ್ನಲ್ಲಿರ್ಬೋದು, ಅಥವಾ ನಿಮ್ಮ ನಡುವಿನ ಒಂದು ಏನೋ ವರ್ತನೆಯಲ್ಲಿ ಅಥವಾ ಬಿಹೇವಿಯರ್ ಈ ಥರ ಯಾವುದ್ರಲ್ಲಾದರೂ ಚೇಂಜಸ್ ಮಾಡ್ಕೋಬೇಕು ಅವರು ಅಂದರೆ ನೀವು ಸ್ವಲ್ಪ ತಿಳಿಸಿ ಹೇಳಬೇಕು. ಕೋಪದಿಂದ ಹೇಳಕ್ಕೆ ಹೋಗ್ಬಿಡಿ, ಕೋಪದಿಂದ ನೀವು ಎಕ್ಸ್ಪ್ರೆಸ್ ಮಾಡಿದಾಗ ಆ ಕಡೆಯಿಂದ ಕೋಪನೇ ಬರುತ್ತೆ ಅಲ್ವಾ ವಾಪಸ್ಸು. ಅದಕ್ಕೋಸ್ಕರ ತಿಳಿಸಿ ಪೊಲೈಟಾಗಿ ಹೇಳಿ. ಕೆಲವೊಬ್ಬರಿಗೆ ಮಗು ಥರ ಹೇಳಿದ್ರೇ ಅರ್ಥ ಆಗೋದು. ಓಕೆ, ಸ್ವಲ್ಪ ಕಾಂಪ್ಲಿಮೆಂಟ್ಸ್ ಕೊಡಿ ಫಸ್ಟು. ಈ ವಿಷಯದಲ್ಲಿ ನೀನು ತುಂಬ ಚೆನ್ನಾಗಿ ಇದೆಯಾ, ಮತ್ತು ಈ ವಿಷಯದಲ್ಲಿ ನೀವು ತುಂಬ ಇಷ್ಟ ಆಗ್ತೀರ ನನಗೆ, ಈ ಥರ ಫಸ್ಟ್ ಕಾಂಪ್ಲಿಮೆಂಟ್ ಕೊಟ್ಬಿಟ್ಟು ದೆನ್ ಕಂಪ್ಲೇಂಟ್ ಕೊಡಿ. ಓಕೆ, ಆವಾಗ ಸ್ವಲ್ಪ ದೇರ್ಸ್ ಅ ಹೈಯರ್ ಚಾನ್ಸ್ ಆಫ್ ದಟ್ ಕಂಪ್ಲೇಂಟ್ ಬೀಯಿಂಗ್ ರಿಸೀವ್ಡ್ ಆ್ಯಂಡ್ ಅದ್ರ ಬಗ್ಗೆ ಅವರೇನಾದರೂ ಚೇಂಜಸ್ ಮಾಡ್ಕೋಬೋದು. ಓಕೆ, ಹೋಪ್ಫುಲಿ. ಟೈಮ್ ಫಾರ್ ಅನದರ್ ಸಾಂಗ್.